ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಪಾಡ್ಕ್ಯಾಸ್ಟ್ ಈ ಪಾಡ್ಕ್ಯಾಸ್ಟ್ ಅಲ್ಲಿ ನಾನು ನಿಮ್ಮ ಹತ್ರ ಯಾವ ವಿಚಾರದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಅಂದರೆ ಆದಷ್ಟು ಇನ್ಫ್ಲೂಯೆನ್ಸಿಂಗ್ ಪರ್ಸನ್ ಆಗುವುದು ಹೇಗೆ ಪಾಸಿಟಿವ್ ಆಗಿ ಜನರನ್ನ ಅಟ್ರಾಕ್ಟ್ ಮಾಡುವುದು ಹೇಗೆ ಈ ಥರ ವಿಚಾರದ ಬಗ್ಗೆ ಈ ಒಂದು ಪಾಡ್ಕ್ಯಾಸ್ಟ್ನಲ್ಲಿ ಆಡಿಯೋದಲ್ಲಿ ನಿಮ್ಮ ಹತ್ರ ನಾನು ಗೆಲ್ಲುವ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ ಹಾಗೂ ನನ್ನ ಲೈಫ್ನ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ ಐ ಹೋಪ್ ದಿಸ್ ಹೆಲ್ಪ್ಸ್ ಯು ಅ ಲಾಟ್ ಪಾಡ್ಕಾಸ್ಟ್ ಯೂಶಲಿ ಡ್ಯೂರೇಷನ್ ತುಂಬ ದೊಡ್ಡ ಅಂದರೆ ಲಾಂಗ್ ಇರುತ್ತೆ ಇಟ್ಸ್ ಅ ಲಾಂಗ್ ಡ್ಯೂರೇಷನ್ ಪಾಡ್ಕಾಸ್ಟ್ ಅಂದರೆ ಮಿನಿಮಮ್ ಥರ್ಟಿ ಮಿನಿಟ್ಸ್ ಇರುತ್ತೆ ಸೊ ನೀವು ಇದು ಹೇಗೆ ಎಫೆಕ್ಟಿವ್ ಆಗುತ್ತೆ ಅಂದರೆ ನೀವು ನಿದ್ದೆ ಮಾಡುವ ಮುಂಚೆ ಕೇಳಿ ಮಲಗಿದ್ರೆ ಹೆಲ್ಪ್ ಆಗುತ್ತೆ ಅಥವಾ ಮುಂಜಾನೆ ಎದ್ದಿದಾಕ್ಷಣ ಈ ಒಂದು ಪಾಡ್ಕಾಸ್ಟ್ನ ಜಸ್ಟ್ ಪ್ಲೇ ಮಾಡಿ ಅದನ್ನ ಕೇಳಿಸ್ಕೊಳ್ತಾ ಇದ್ರು ಕೂಡ ಪಾಸಿಟಿವ್ ಆಗಿ ದಿನಾನ ಶುರು ಮಾಡ್ತೀರಾ ಅನ್ನುವ ಒಂದು ವಿಚಾರ ಸೊ ಇದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಕೌನ್ಸಿಲಿಂಗ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ನ ಕೊಟ್ಟಿದ್ದೀನಿ ಆ ನಂಬರ್ಗೆ ಕಾಲ್ ಮಾಡಿ ನೀವು ಮುಂಚೆನೆ ಅಪಾಯಿಂಟ್ಮೆಂಟ್ನ ಪಡೆಯಬೇಕಾಗತ್ತೆ ಓಕೆ ಇನ್ಫ್ಲೂಯೆನ್ಸ್ ಅಂದ್ರೆ ನಮಗೆ ಜನರ ನಮ್ಮನ್ನ ಇಷ್ಟಪಡಬೇಕು ಅನ್ನೋ ಆಸೆ ತುಂಬಾ ಇರುತ್ತೆ ಆದರೆ ಅದಕ್ಕೆ ಕೆಲವು ರೂಲ್ಸ್ನ ನಾವು ಫಾಲೋ ಮಾಡಬೇಕಾಗತ್ತೆ ನಮಗೆ ಗೊತ್ತಿಲ್ದ ಹಾಗೆ ಮಿಸ್ಟೇಕ್ಸ್ನ ಮಾಡ್ತಾ ಹೋಗ್ತೀವಿ ಅದಾದ ನಂತರ ನಮಗೆ ರಿಯಲೈಸೇಷನು ಬರೋದಿಲ್ಲ ಈ ಥರ ಮಿಸ್ಟೇಕ್ಸ್ ನಮ್ಮ ಲೈಫಲ್ಲಿ ನಡೀತಾ ಇದೆಯಾ ಇಲ್ವಾ ಅನ್ನುವಂಥ ಒಂದು ಅವೇರ್ನೆಸ್ನ ನಾವು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಸೊ ಆ್ಯಸ್ ಅ ಸೈಕಾಲಜಿಸ್ಟ್ ಕೆಲವು ವಿಚಾರ ನನ್ನ ಒಬ್ಸರ್ವೇಷನ್ ಮುಖಾಂತರ ಏನೇನು ನಾನು ಒಬ್ಸರ್ವ್ ಮಾಡಿದ್ದೀನಿ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೂ ನಿಮಗೆ ಇನ್ನೇನಾದ್ರೂ ಟಾಪಿಕ್ ಬಗ್ಗೆ ನಾನು ಡಿಸ್ಕಶನ್ ಮಾಡಬೇಕಿದೆ ಅಂದರೆ ನೀವು ಖಂಡಿತವಾಗಲೂ ನನಗೆ ಹೇಳಬಹುದು ಕಮೆಂಟ್ಸ್ ಮುಖಾಂತರ ನೀವು ನನಗೆ ಕೇಳಬಹುದು ಕ್ವೆಶನ್ಸ್ ಓಕೆ ಪಾಯಿಂಟ್ ನಂಬರ್ ಒನ್ ಬೀಯಿಂಗ್ ವಲ್ನರಬಲ್ ಬೀಯಿಂಗ್ ವಲ್ನರಬಲ್ ಅಂದರೆ ಏನು ಅಂದರೆ ನಾವು ಎಷ್ಟೋ ಸಲ ಒಬ್ರ ಜೊತೆ ಮಾತಾಡುವಾಗ ಏನು ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀವಿ ಅಂದರೆ ನನ್ನ ಬೆಸ್ಟಾಗಿ ನಾನು ಕಾಣಿಸ್ಬೇಕು ಅನ್ನುವ ಒಂದು ವಿಚಾರ ಅವಾಗ ಏನಾಗುತ್ತೆ ಅಂದ್ರೆ ಸ್ಪೆಷಲ್ ಆಗಿ ಲೆಟ್ಸ್ ನೀವೊಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಿರ್ಬಹುದು ಅಥವಾ ಒಂದು ಅಷ್ಟು ಜನರ ಜೊತೆ ಮಾತಾಡ್ತಾ ಇದ್ದೀರಾ ಎಲ್ರು ನಿಮ್ನ ಒಬ್ಸರ್ವ್ ಮಾಡ್ತಾ ಇದ್ದಾರೆ ಅಂದಾಗ ತುಂಬಾ ಕಾನ್ಶಿಯಸ್ ಆಗಿಬಿಡ್ತೀರಾ ಜನ ನನ್ನನ್ನ ನೋಡ್ತಾ ಇದಾರೆ ಒಬ್ಸರ್ವ್ ಮಾಡ್ತಾ ಇದಾರೆ ಅಂದ ತಕ್ಷಣ ಯು ಬಿಕಮ್ ಓವರ್ ಕಾನ್ಷಿಯಸ್ ಅದು ಒಂದು ಎಫೆಕ್ಟ್ ಆಗುತ್ತೆ ಏನಾಗುತ್ತೆ ಅಂದ್ರೆ ನಾವು ಎಷ್ಟೋ ನ ಮಾಡ್ಬಿಡ್ತೇವ ಅವಾಗ ಅಂದ್ರೆ ನಮಗೆ ಗೊತ್ತಿದ್ರು ಮಾತಾಡೋದು ಏನಿದೆ ಯಾವ ತರ ಪ್ರೆಸೆಂಟ್ ಮಾಡಬೇಕು ಎಲ್ಲ ಗೊತ್ತಿದ್ರು ನಾವು ವಿ ಜಸ್ಟ್ ಎಂಡ್ ಅಪ್ ಮೇಕಿಂಗ್ ಫ್ಯೂ ಮಿಸ್ಟೇಕ್ಸ್ ಆರ್ ಮೋರ್ ಮಿಸ್ಟೇಕ್ಸ್ ಸೊ ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಎಷ್ಟೋ ವಿಚಾರದಲ್ಲಿ ಗೋಲ್ ಏನಾಗಿರುತ್ತೆ ಅಂದ್ರೆ ನಾನು ಒಬ್ಬ ಪರ್ಫೆಕ್ಟ್ ಪರ್ಸನ್ ಬೆಸ್ಟ್ ಪರ್ಸನ್ ಡೋರಬಲ್ ಪರ್ಸನ್ ಅಟ್ರಾಕ್ಟಿವ್ ಪರ್ಸನ್ ಆಗಿ ಕಾಣಬೇಕು ಅನ್ನೋ ಆಸೆಯಿಂದ ನಾವು ತುಂಬಾ ಎಲ್ಲ ಒಂದೊಂದು ಸೆಂಟೆನ್ಸ್ ನಾವೇನು ಮಾತಾಡ್ತೀವಿ ನಮ್ಮ ಬಾಯಿಂದ ಏನು ಬರುತ್ತೆ ಅನ್ನುವ ಆತಂಕದಲ್ಲಿರ್ತೀವಿ ಒಂದೊಂದ್ಸಲ ಏನಾಗುತ್ತೆ ಇದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ ಒಂದಷ್ಟು ಸೋಷಿಯಲ್ ಗ್ಯಾದರಿಂಗ್ ಆಯ್ತು ಒಂದಷ್ಟು ಜನ ಸೇರಿದ್ರು ಒಂದು ಕೂಟ ಒಂದು ಒಳ್ಳೆ ಪಾರ್ಟಿ ಅನ್ಕೊಳ ಅಥವಾ ನೀವು ಒಂದಷ್ಟು ಜನರನ್ನ ಮೀಟ್ ಮಾಡಿ ಮಾತಾಡ್ತಾ ಇದ್ದೀರಾ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಆಕ್ವರ್ಡ್ ಕ್ವಶನ್ಸ್ ನ ಒಬ್ಬೊಬ್ರು ಕೇಳ್ಬಿಡ್ತಾರೆ ಅಥವಾ ಆಕ್ವರ್ಡ್ ಆನ್ಸರ್ಸ್ನ ಒಬ್ಬೊಬ್ರು ಮಾಡ್ಬಿಡ್ತಾರೆ ಅಂದ್ರೆ ಮುಜುಗರ ಮುಜುಗರ ಪಡುವ ಹಾಗೆ ಕೆಲವು ಜನ ಮಾತಾಡ್ಬಿಡ್ತಾರೆ ಅದು ಅವ್ರಿಗೂ ಇಷ್ಟ ಆಗಲ್ಲ ಆಮೇಲೆ ಅನ್ಕೊಳ್ತಾರೆ ನಾನು ಯಾಕೆ ಈ ಥರ ಮಾತಾಡಿದೆ ಈ ಥರ ಮಾತಾಡೋ ಅವಶ್ಯಕತೆ ಇರ್ಲಿಲ್ವಲ್ಲ ಅನ್ನೋ ಥರ ಎಲ್ಲ ನಡೀತಾ ಇರುತ್ತೆ ಸೊ ಇದು ನನ್ನ ಒಬ್ಸರ್ವೇಷನ್ ಆಕ್ಚುಲಿ ನೀ ಇಲ್ಲಿ ಏನಾಗುತ್ತೆ ಅಂದರೆ ಎಲ್ಲರೂ ಒಂದು ಪ್ರಯತ್ನ ಒಂದು ಫೋರ್ಸ್ ಹಾಕ್ತಿರ್ತಾರೆ ಎಂಥ ಎಂಥ ಫೋರ್ಸ್ ಅಂದರೆ ಐ ವಾಂಟ್ ಟು ಬಿ ದ ಬೆಸ್ಟ್ ನನ್ನನ್ನು ಒಂದು ಒಂದು ಒಳ್ಳೆಯ ಕ್ವಾಲಿಟಿ ಪರ್ಸನ್ ಆಗಿ ನೋಡಬೇಕು ಅನ್ನೋ ಆಸೆಯಿಂದ ಜನರು ಓವರ್ ಓವರ್ ಎಫರ್ಟ್ಸ್ ಹಾಕ್ತಾರೆ ಓವರ್ ಎಫರ್ಟ್ಸ್ ಹಾಕ್ತಾಗ ಏನಾಗುತ್ತೆ ಒಂದೊಂದು ಸಲ ಒಂದು ವಿ ಎಂಡ್ ಅಪ್ ಡೂಯಿಂಗ್ ಮೋರ್ ಮಿಸ್ಟೇಕ್ಸ್ ಸೊ ಇಲ್ಲಿ ಪಾಯಿಂಟ್ ನಂಬರ್ ಒನ್ ಏನಂದರೆ ಯು ಹ್ಯಾವ್ ಟು ಬಿ ವಲ್ನರಬಲ್ ವಲ್ನರಬಲ್ ಅಂದರೆ ಕೆಲವು ಸಲ ನಾವು ನಮ್ಮ ದೌರ್ಬಲ್ಯ ವಿಚಾರ ಅಥವಾ ದುರ್ಬಲ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ವಲ್ನರಬಿಲಿಟಿ ಅಂದರೆ ದುರ್ಬಲ ನಮ್ಮ ದುರ್ಬಲದ ಒಂದು ಮುಖ ಕೂಡ ಜನರಿಗೆ ಗೊತ್ತಾಗ್ಬೇಕಾಗತ್ತೆ ಅಂದರೆ ನಾವು ಯಾವಾಗ ನನ್ನ ನ ಜನ ಆಕ್ಸೆಪ್ಟ್ ಮಾಡ್ತಾರೆ ಅನ್ನುವ ಒಂದು ನ ಕೊಡ್ತೀವಿ ಅವಾಗ ಒಂದು ನ ಕ್ರಿಯೇಟ್ ಮಾಡ್ತೀವಿ ಅವಾಗ ಓವರ್ ಕಾನ್ಷಿಯಸ್ ಆಗೋದಿಲ್ಲ ಇವಾಗ ಲೆಟ್ಸ್ ಏ ನಾವು ನಡೀತಾ ಇದೀವಿ ಯಾರೋ ನಮ್ಮನ್ನ ಒಬ್ಸರ್ವ್ ಮಾಡ್ತಾ ಇದಾರೆ ಅಂದ್ರೆ ನಮ್ ನಮಗೆ ಏನೋ ಏನೋ ಅನ್ನುವಂತ ಒಂದು ಯೋಚನೆ ಬರುತ್ತೆ ನಮ್ಮನ್ನು ಒಬ್ಸರ್ವ್ ಮಾಡಿದಷ್ಟು ನಾವ್ ಆತಂಕಕ್ಕೆ ಆತಂಕಕ್ಕೊಳಗಾಗ್ಬಿಡ್ತೀವಿ ಸೊ ಏನಾಗುತ್ತೆ ಅಂದ್ರೆ ಈಗ ನಾನು ಏನೇ ಕೆಲಸ ಮಾಡಿದ್ರು ಕೆಲವು ವಿಚಾರದಲ್ಲಿ ಅಡೆತಡೆ ಉಂಟಾಗ್ಬೋದು ನಾನ್ ತಪ್ಪು ಮಾಡ್ಬೋದು ಅಥವಾ ತಪ್ಪು ನಡೆದು ಹೋಗ್ಬೋದು ಅನ್ನೋ ಒಂದು ಆಕ್ಸೆಪ್ಟೆನ್ಸ್ ಮೋಡಗ್ ನೀವು ಬಂದಾಗ ಏನಾಗುತ್ತೆ ಅಂದ್ರೆ ಯು ಕ್ಯಾನ್ ಕಮ್ ಔಟ್ ಆಫ್ ಇಟ್ ಒಂದೊಂದ್ಸಲ ನೀವು ಅದನ್ನು ಆಕ್ಸೆಪ್ಟ್ ಮಾಡಿದ್ರು ಕೂಡ ಅದು ಬೆಸ್ಟ್ ಆಗಿರುತ್ತೆ ಅಂದರೆ ನೀವು ಮಾಡುವ ಕೆಲವು ವಿಚಾರನ ಯು ಯು ಜಸ್ಟ್ ಸೇ ಎಸ್ ಹೀಗಾಯಿತು ಈ ರೀತಿಯಾಗಿ ನಾನು ವರ್ತಿಸ್ದೆ ಓ ನಾನು ಈ ಥರ ಮಾತಾಡಬಾರ್ದಾಗಿತ್ತು ನಂಗೆ ಗೊತ್ತಿಲ್ಲ ಯಾಕೆ ಈ ಥರ ಬಾಯಿಲ್ ಬಂತು ಅಂತ ನೀವು ಅದನ್ನ ಬೇರೆಯವ್ರಿಗೆ ಹೇಳಿದ್ರು ನಡೆಯುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಅಡ್ಮಿಟಿಂಗ್ ಯುವರ್ ಮಿಸ್ಟೇಕ್ಸ್ ಇಸ್ ದ ಬೆಸ್ಟ್ ಥಿಂಗ್ ಟು ಡೂ ಹಾಗೂ ನಿಮ್ಮ ವೀಕ್ನೆಸ್ಸಸ್ನ ಜನರು ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಂದರೆ ನಮ್ಮ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ನಮ್ಮ ಲೈಫ್ನಲ್ಲಿ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಅಂತ ಇರುತ್ತೆ ನಾವೆಲ್ಲ ಎಲ್ಲ ಏರಿಯಾದಲ್ಲೂ ನಾವು ಬೆಸ್ಟ್ ಆಗಿ ನಾವು ಇದ್ದೀವಿ ನಾವು ನಾವೆಲ್ಲ ವಿಚಾರದಲ್ಲೂ ನಾವು ಏನು ತಪ್ಪೆ ಮಾಡಲ್ಲ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ ನನ್ನನ್ನು ಕೂಡ ಇನ್ಕ್ಲೂಡ್ ಮಾಡಬೇಕಾಗತ್ತೆ ನಾನು ಹೇಳೋಕ್ಕಾಗಲ್ಲ ನಾನು ಯಾವುದು ತಪ್ಪೇ ಮಾಡೋದಿಲ್ಲ ಅಂತ ಸೊ ತಪ್ಪು ನಡೆಯುತ್ತೆ ಆದರೆ ನಾವು ಅದನ್ನು ಎಷ್ಟು ಅದನ್ನ ನಮ್ಮ ಒಂದು ಲೈಫ್ ನ ಒಂದು ಪಾರ್ಟ್ ಆಗಿ ನೋಡ್ತೀವಿ ಅವಾಗ ಅದಕ್ಕೆ ನಾವು ಮುಜುಗರ ಪಡೋ ಅವಶ್ಯಕತೆನೆ ಇರೋದಿಲ್ಲ ಯಾಕೆಂದ್ರೆ ನಡೆದೋಗುತ್ತೆ ಅಲ್ವಾ ಒಂದೊಂದು ಸಲ ಮಿಸ್ಟೇಕ್ಸ್ ಒಂದೊಂದ್ಸಲ ಗೊತ್ತಿದ್ದು ಮಾಡ್ತೀವಿ ಒಂದೊಂದ್ಸಲ ಗೊತ್ತಿಲ್ಲದೆ ಮಾಡ್ತೀವಿ ಸೊ ನಿಮ್ಮ ಒಂದು ದಿನಚರಿಯಲ್ಲಿ ನೀವು ಕೆಲವು ಮಿಸ್ಟೇಕ್ಸ್ ಮಾಡ್ತೀರಾ ಮಾತನಾಡುವಾಗ ಒಂದು ಬೇಡದೆ ಇರೋ ವಿಚಾರ ಬಂದ್ಬಿಡ್ಬೋದು ಬಾಯಿಂದ ಏನೋ ಬಂದಿರಬಹುದು ಅದನ್ನು ನೀವು ಆಗಬಹುದು ಇದು ಲೈಫ್ನಲ್ಲಿ ಅನ್ನುವ ಒಂದು ಆಕ್ಸೆಪ್ಟೆನ್ಸ್ನ ನೀವು ಮಾಡಿಕೊಂಡಾಗ ನಿಮ್ಮ ದಿನಚರಿ ತುಂಬಾ ಲೈಟ್ ಆಗಿ ಹೋಗುತ್ತೆ ಅಂತ ಹೇಳ್ತೀನಿ ಮತ್ತು ಇನ್ನೂ ಒಂದೇನಂದರೆ ನಾವು ಒಂದು ಮಿರರಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ ಮಿರರಿಂಗ್ ಟೆಕ್ನಿಕ್ ಅಂದರೆ ಜನ ಏನು ಮಾತಾಡ್ತಾರೆ ನಮ್ಮ ಎದುರುಗಡೆ ಅದನ್ನ ನಾವು ಕಣ್ಣಲ್ಲಿ ಕಣ್ಣಿಟ್ಟು ವಿ ಆರ್ ಜಸ್ಟ್ ಇಮಿಟೇಟಿಂಗ್ ಥಿಂಗ್ಸ್ ಇಮಿಟೇಟಿಂಗ್ ಅಂದರೆ ಏನು ಹೇಳ್ತಾ ಇದಾರೆ ಅದನ್ನ ನಾವು ಒಪ್ಕೊಳ್ಳೋ ಥರ ಅಥವಾ ಎಸ್ ಐ ಅಂಡರ್ಸ್ಟ್ಯಾಂಡ್ ನೀವು ಹೇಳ್ತಾ ಇರೋದು ಸರಿಯಾಗಿದೆ ಹಾಂ ನನ್ಗೆ ಅರ್ಥ ಆಗ್ತಾ ಇದೆ ನಿಮ್ಮ ಮಾತು ಸೊ ಇಲ್ಲೇನಾಗ್ತಾ ಇದೆ ನೀವು ಮಿರರಿಂಗ್ ಮಾಡ್ತಾ ಇದ್ದೀರಾ ಏನಾಗುತ್ತೆ ಅವ್ರಿಗೆ ಇಂಟ್ರೆಸ್ಟ್ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಹತ್ರ ಮಾತಾಡುವುದಕ್ಕೆ ಇದು ಒಂದು ಟೆಕ್ನಿಕ್ ಆಗುತ್ತೆ ದಿಸ್ ಆಲ್ಸೋ ಮೇಕ್ಸ್ ವಂಡರ್ಸ್ ಇದು ನೀವು ಎಲ್ಲೇ ಅಪ್ಲೈ ಮಾಡಿದ್ರು ತುಂಬ ತುಂಬ ಬೆಸ್ಟ್ ಆಗಿ ಕಂಡುಬಡ ಕಂಡು ಬರುತ್ತೆ ಅಂತಾನೆ ಹೇಳ್ತೀನಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದೊಂದು ನೆಕ್ಸ್ಟ್ ಇಟ್ ಈಸ್ ಅಬೌಟ್ ಫ್ರ್ಯಾಂಕ್ಲಿನ್ ಎಫೆಕ್ಟ್ ಅಂತ ಹೇಳ್ತೀವಿ ಫ್ರ್ಯಾಂಕ್ಲಿನ್ ಎಫೆಕ್ಟ್ ನಿಮಗೆ ಬೆಂಜಮಿನ್ ಫ್ರ್ಯಾಂಕ್ಲಿನ್ ಅಂತ ಒಬ್ಬರು ರೈಟರ್ ಆ್ಯಂಡ್ ಇನ್ಫ್ಲೂಯೆನ್ಸರ್ ಇದ್ರು ಹೀರು ಹಿ ವಾಸ್ ಅ ಪೊಲಿಟೀಷಿಯನ್ ಆಲ್ಸೋ ಸೊ ಈ ವ್ಯಕ್ತಿ ಅಂದರೆ ಹೀಸ್ ನೋ ಮೋರ್ ಇವಾಗಿಲ್ಲ ನಮ್ಮ ಹತ್ ನಮ್ಮ ಜೊತೆ ಇಟ್ಸ್ ಅಬೌಟ್ ಹಿಸ್ಟ್ರಿ 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 ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸೊ ಈ ವ್ಯಕ್ತಿ ಏನು ಒಂದು ಒಳ್ಳೆಯ ಕ್ವಾಲಿಟಿ ಬೆಳೆಸ್ಕೊಂಡು ಬೆಳೆಸ್ಕೊಂಡಿದ್ರು ಅಂದರೆ ಅವರು ಜನರ ಜೊತೆ ಹೇಗೆ ಇನ್ಫ್ಲೂಯನ್ಷಿಯಲ್ ಪರ್ಸನ್ ಅವ್ರು ಹೇಗೆ ಫೇಮಸ್ ಆಗ್ತಾ ಇದ್ರು ಅಂದ್ರೆ ಆಗಿ ಮನಸ್ಸಿಂದ ಜನರ ಹತ್ರ ಸಂಪರ್ಕ ಹೇಗೆ ಬೆಳೆಸ್ತಾ ಇದ್ರು ಅಂದರೆ ಒಬ್ಬರನ್ನ ಫೇವರ್ ಕೇಳೋದ್ರ ಮುಖಾಂತರ ಅಂದರೆ ಹೆಲ್ಪ್ ಕೇಳುವ ಮುಖಾಂತರ ಒಂದೊಂದ್ಸಲ ನಾವು ಒಬ್ರನ್ನ ನಾನೇನಾದ್ರೂ ಕೇಳಿಬಿಟ್ರೆ ಅವ್ರು ಬೇಡ ಅನ್ ನಾನು ಮಾಡಲ್ಲ ನಾನು ಮಾಡೋಕ್ಕೆ ರೆಡಿಗಿಲ್ಲ ಅಂದ್ಬಿಡ್ತಾರೇನೋ ಅನ್ನುವಂಥ ಒಂದು ಭಯದಿಂದ ನಾವು ಯಾರನ್ನೂ ಏನು ಹೆಲ್ಪ್ ಕೇಳಕ್ಕೆ ಹೋಗೋದಿಲ್ಲ ಸೊ ಇಲ್ಲಿ ಹೆಲ್ಪ್ ಕೇಳೋದ್ರಲ್ಲೂ ಅವ್ರು ಎಷ್ಟೋ ರೂಲ್ಸ್ನ ಕೂಡ ಫಾಲೋ ಮಾಡ್ತಾ ಇದ್ರು ಅಂತನೂ ಹೇಳಿದ್ದಾರೆ ಸೊ ಯಾವ್ಯಾವ ರೂಲ್ಸ್ನ ಫಾಲೋ ಮಾಡಿದ್ದಾರೆ ಅಂತನೂ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಇಲ್ಲಿ ಒಬ್ರು ನಮ್ಮನ್ನ ಇಷ್ಟ ಪಡಬೇಕು ಅಂದಾಗ ನಾವು ಬೇರೆ ಬೇರೆಯವರು ಅಂದರೆ ಯಾರೇ ಆಗಿರಬಹುದು ಅವರನ್ನು ಅಪ್ರೋಚ್ ಹೇಗೆ ಮಾಡಬಹುದು ಅಂದರೆ ಅವರನ್ನು ಹೆಲ್ಪ್ ಕೇಳುವ ಮುಖಾಂತರ ಅವರ ಸಹಾಯವನ್ನು ಪಡೆಯುವ ಮುಖಾಂತರ ಇದೇನಂದ್ರೆ ನೀವು ಹೇಳೋ ಅದ ನೀವೇನು ಅನ್ಕೋಬಹುದು ಓ ಹಣಕಾಸಿನ ಸಹಾಯನ ಅಂತ ಇಲ್ಲ ಎಷ್ಟೋ ಸಹಾಯನ ನಾವು ಬೇರೆ ಬೇರೆ ವಿಚಾರದಲ್ಲಿ ಪಡೆಯಬಹುದು ಬಿಕಾಸ್ ನಾವು ಸೋಷಿಯಲ್ ಹ್ಯೂಮನ್ ಬೀಯಿಂಗ್ಸ್ ಆಗಿದ್ದೀವಿ ಸೋಷಿಯಲ್ ಹ್ಯೂಮನ್ ಬೀಯಿಂಗ್ಸ್ ಆದಾಗ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಅವಲಂಬಿತರಾಗುವುದು ಬಹಳ ಬಹಳ ಸಹಜ ಆದ್ರೆ ನಾವಿದ್ರ ಇಂಪಾರ್ಟೆನ್ಸ್ನೇ ಅರ್ಥ ಮಾಡ್ಕೊಳಕ್ ಆಗಲ್ಲ ತುಂಬಾ ಈಗೋಯಿಸ್ಟಿಕ್ ಆಗಿ ಗೋಡೆಗಳನ್ನ ಬೆಳೆಸ್ಬಿಡ್ತೀವಿ ನಮ್ಮ ಸುತ್ತ ನಾನು ನನ್ನ ಕೈಲಿ ಒಬ್ಬ ನನ್ನ ಕೈಲಿ ಹ್ಯಾಂಡಲ್ ಮಾಡ್ಕೊಳಕ್ಕಾಗುತ್ತೆ ಸಿಚುವೇಶನ್ ನನ್ಗೆ ಯಾರು ಅವಶ್ಯಕತೆ ಇಲ್ಲ ನನ್ಗೆ ಯಾರು ಸಪೋರ್ಟ್ ಬೇಕಾಗಿಲ್ಲ ನಾನೊಬ್ನೇ ಎಲ್ಲ ವಿಚಾರವನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀನಿ ಅಂತ ಎಷ್ಟು ನೀವು ಆ ರೀತಿಯಾಗಿ ಪಟ್ಟಾಗಿ ನಿಂತು ಬಿಡ್ತೀರಾ ಯು ವಿಕಮ್ ಎ ರಿಜಿಡ್ ಪರ್ಸನ್ ರಿಜಿಡ್ ಪರ್ಸನ್ ಅಂದರೆ ನೀವು ಫ್ಲೆಕ್ಸಿಬಲ್ ಆಗೋದಿಲ್ಲ ಅವಾಗ ಏನಾಗುತ್ತೆ ಜನ ನಿಮ್ಮನ್ನ ಅಪ್ರೋಚ್ ಆಗೋದಿಲ್ಲ ಸೊ ಇಲ್ಲೇನಾಗುತ್ತೆ ಯು ಕೆನ್ ನಾಟ್ ಬಿ ಎ ಸೋಷಿಯಲ್ ಪರ್ಸನ್ ಜನ ನಿಮ್ಮಿಂದ ದೂರ ಆಗ್ತಾರೆ ಸೊ ಯಾವ ಯಾವ ರೂಲ್ಸ್ ಅಂತನೂ ಹೇಳ್ತೀನಿ ಇವಾಗ ಸಹಾಯ ಪಡೆಯುವುದರಲ್ಲೂ ರೂಲ್ಸ್ನ ನಾವು ಫಾಲೋ ಮಾಡಬೇಕಾಗತ್ತೆ ಏನಂದರೆ ಅವರು ಸಹಾಯ ಮಾಡುವ ಸ್ಥಿತಿನಲ್ಲಿದ್ದಾರಾ ಅನ್ನೋ ವಿಚಾರ ನೀವು ಫಸ್ಟೇ ಕೂಲಂಕುಷವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ವಿಚಾರ ಏನು ಅಂದರೆ ನಾವು ಯಾವಾಗ ಒಬ್ಬರನ್ನ ಹೆಲ್ಪ್ ಕೇಳ್ತೀವಿ ಇಟ್ ಗೆಟ್ಸ್ ಪೀಪಲ್ ಟಾಕಿಂಗ್ ಅಬೌಟ್ ಡೆಮ್ಸೆಲ್ಸ್ ಒಂದು ಹೆಲ್ಪ್ ಎಕ್ಸಾಂಪಲ್ ಒಂದು ಗ್ಲಾಸ್ ನೀರು ಸಿಗ್ಬೋದಾ ಅಂತ ಅಥವಾ ಒಂದು ಪೆನ್ ಸಿಗ್ಬೋದಾ ನಿಮ್ಮ ಹತ್ರ ಅಂತ ಅಥವಾ ಈ ತರದೊಂದು ಬುಕ್ ಇದೆ ಅದು ಸಿಗ್ಬೋದಾ ನಿಮ್ಮ ಹತ್ರ ಇದೆಯಾ ಅಂತ ಸೊ ಇದೆಲ್ಲ ಇಟ್ಸ್ ಇಟ್ಸ್ ಜಸ್ಟ್ ನಥಿಂಗ್ ಮಾತು ಬೆಳೆಸಕ್ಕೆ ನಮ್ಗೆ ಏನಾದರೂ ಒಂದು ಕನೆಕ್ಷನ್ ಬೇಕಾಗುತ್ತೆ ಸೊ ಆ ಕನೆಕ್ಷನ್ ಈ ಹೆಲ್ಪ್ ನ ಮುಖಾಂತರ ಆಗ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ನೀವು ಹೀಗೆ ಮಾತಾಡಿದಾಗ ಜನ ನಿಮ್ಮ ಮೇಲೆ ಇಂಟ್ರೆಸ್ಟ್ನ ಬೆಳೆಸಕ್ ಶುರು ಮಾಡ್ತಾರೆ ಹಾಗೂ ಮಾತುಕತೆ ಬೆಳೀತಾ ಹೋಗುತ್ತೆ ದೆನ್ ಮುಂದೇನು ನೀವು ಈ ಮಾತನ್ನ ಬೆಳೆಸ್ಕೊಂಡು ದೇ ಕ್ಯಾನ್ ಬಿಕಮ್ ಅ ಗುಡ್ ಫ್ರೆಂಡ್ ಆಲ್ಸೋ ವಿತ್ ಯು ಅಂತ ಹೇಳ್ತೀನಿ ಸೊ ಇನ್ನೊಂದು ಏನಾಗಬಹುದು ಈ ಥರ ನೀವು ಬೇರೆಯವರ ಹೆಲ್ಪ್ ಕೇಳ್ತಾ ಹೋದಾಗ ಇಟ್ ಸ್ಟಿಮ್ಯುಲೇಟ್ಸ್ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ ಎಷ್ಟೋ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ ಒಂದು ಹೆಲ್ಪಿನ ಮುಖಾಂತರ ಕೂಡ ನಡೆಯುತ್ತೆ ಅನ್ನೋದು ನೀವು ನೆನಪಿಟ್ಕೋಬೇಕಾಗತ್ತೆ ಅಂದರೆ ಅದು ಸಣ್ಣ ಸಹಾಯನೋ ದೊಡ್ಡ ಸಹಾಯನೋ ಈಗ ನಾವು ನಾವೊಬ್ರಿಗೇನೋ ಈಗ ನಮ್ಮನ್ನೇನೋ ಕೇಳಿದ್ರು ಅನ್ಕೊಳ್ಳೋಣ ಅದು ನಮ್ಮ ಕೈಯಲ್ಲಿ ಆಗುತ್ತೆ ಮಾಡೋಕ್ಕೆ ಮೇ ಬಿ ಅವ್ರು ನಮ್ಮನೆಗೆ ಬರ್ತಾರೆ ಒಂದು ಕಪ್ ಕಾಫಿ ಸಿಗ್ಬೋದಾ ಅಂತ ಕೇಳಬಹುದು ನಮಗೆ ತುಂಬ ಖುಷಿ ಆಗುತ್ತೆ ವೈ ನಾಟ್ ಮಾಡೋಣ ಅಂತ ಮಾಡ್ಕೊಡ್ತೀವಿ ಸೊ ಇಲ್ಲೇನಾಗುತ್ತೆ ಒಬ್ಬರು ನಮ್ಮನ್ನ ಬಿಟ್ಟು ಕೇಳಿದಾಗ ಅದು ನಮ್ಗೊಂಥರ ಪ್ರಿವಿಲೇಜ್ ಬರುತ್ತೆ ವಾವ್ ಒಬ್ರಿಗೆ ಹೆಲ್ಪ್ ಮಾಡುವಂಥ ಸ್ಥಿತಿನಲ್ಲಿದ್ದೀನಿ ಆ್ಯಂಡ್ ಅವ್ರಿಗೆ ಒಳ್ಳೆ ಫೀಲ್ ಕೊಡತ್ತೆ ಆದರೆ ನೀವು ಇನ್ನೂ ಒಂದು ನೆನ್ಪಿಟ್ಕೋಬೇಕು ಅತಿಯಾದ ಹೆಲ್ಪ್ ಕೇಳೋದು ಒಳ್ಳೆಯದಲ್ಲ ಎಲ್ಲದರಲ್ಲೂ ಒಂದು ಮಿತಿ ಇರುತ್ತಲ್ಲ ಸೊ ಅದನ್ನು ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ ಸೊ ಇನ್ನೊಂದೇನಾಗುತ್ತೆ ಅಂದರೆ ನೀವು ಒಬ್ಬರನ್ನ ಗೈಡೆನ್ಸ್ ಕೇಳುವ ಹೆಲ್ಪ್ ಕೂಡ ಪಡೆಯಬಹುದು ಗೈಡೆನ್ಸ್ ಅಂದರೆ ಏನು ಅಂತ ನೀವು ಕೇಳಿದ್ರೆ ಅವರ ಒಂದು ಸಲಹೆ ಸಲಹೆ ಕೂಡ ಹೆಲ್ಪ್ ಆಗುತ್ತೆ ಸೊ ನನ್ನದೇ ಆದ ನಿಮಗೆ ಎಕ್ಸ್ಪೀರಿಯನ್ಸ್ ಕೊಡ್ತೀನಿ ಏನಂದರೆ ನಾನು ಯೂಶಲಿ ಆ್ಯಸ್ ಅ ಕೌನ್ಸಿಲರ್ ಸೈಕಾಲಜಿಸ್ಟ್ ಏನೇ ಆಗಿರ್ಬೋದು ಪ್ರಾಬ್ಲಮ್ಸ್ ನನಗೂ ಕೂಡ ಬರುತ್ತೆ ಆದರೆ ನಾನೇನು ಮಾಡ್ತೀನಿ ನನಗೆ ಆ್ಯನ್ಸರ್ ಗೊತ್ತಿರುತ್ತೆ ಹಾಗೆ ನಿಮಗೂ ನಿಮ್ಮ ಪ್ರಾಬ್ಲಮ್ಸ್ಗೆ ಆನ್ಸರ್ ನನಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಬಿಕಾಸ್ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ನಿಮಗೆ ಗೊತ್ತಿದೆ ಆದರೆ ನೀವು ಯಾಕೆ ಅಪ್ರೋಚ್ ಮಾಡಬೇಕು ಅನಿಸುತ್ತೆ ಅದು ನನಗೊಂದು ಕ್ಲಾರಿಟಿ ಸಿಗುತ್ತಲ್ಲ ಅದಕ್ಕೆ ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ ಸೊ ಹಾಗೆ ನಾನು ಕೂಡ ನನ್ನ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಏನಂದರೆ ನನಗೂ ಪ್ರಾಬ್ಲಮ್ಸ್ ಬಂದಾಗ ನನ್ನ ಕೆಲವು ಹಿತ ಹಿತೈಷಿಗಳು ಅಂತ ಹೇಳ್ಬೋದು ತುಂಬ ಕ್ಲೋಸ್ಡ್ ಪರ್ಸನ್ ಅಂತ ಹೇಳ್ಬೋದು ಅವ್ರನ್ನ ಅಪ್ರೋಚ್ ಮಾಡ್ತೀನಿ ಅವ್ರು ಕಾಲ್ ಮಾಡ್ತೀನಿ ಅಥವಾ ಅವ್ರು ನನಗೆ ಕಾಲೇಜ್ ಸಿಗ್ಲಿಲ್ಲ ಅಂದ್ರೆ ಅವ್ರನ್ನ ಹೋಗಿ ಭೇಟಿ ಮಾಡ್ತೀನಿ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಸ್ಪೆಷಲ್ ಆಗಿ ಅವ್ರು ಏನು ಹೇಳ್ತಾರೆ ಅಂದರೆ ಕೌನ್ಸಿಲರ್ ಬಂದು ನನ್ನ ಹತ್ರ ಹೆಲ್ಪ್ ಕೇಳ್ತಾರಲ್ಲ ನಂಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಆ ಒಂದು ಖುಷಿನ ಅವ್ರ ಮುಖದಲ್ಲಿ ನೋಡೋಕೆ ನಂಗೆ ತುಂಬ ಖುಷಿ ಆಗುತ್ತೆ ಬಿಕಾಸ್ ನಾನು ವಲ್ನರೇಬಲ್ ಆಗಿ ತೋರಿಸೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಅಂದ್ರೆ ನನ್ನಲ್ಲೂ ದುರ್ಬಲ್ ದುರ್ಬಲತೆ ಇರುತ್ತೆ ನನ್ನಲ್ಲೂ ಕೆಲವು ವೀಕ್ನೆಸ್ಸಸ್ ಇರುತ್ತೆ ನನ್ಗೆ ಒಂದೊಂದ್ಸಲ ಡಿಸಿಷನ್ ತಗೊಳಕ್ಕೆ ಸಾಧ್ಯ ಆಗೋದಿಲ್ಲ ಆ ಟೈಮಲ್ಲಿ ಒಬ್ರು ಹೆಲ್ಪ್ ಬೇಕಾಗೇ ಬೇಕಾಗತ್ತೆ ನಾನು ಅಪ್ರೋಚ್ ಮಾಡಿದಾಗ ಅವ್ರಿಗೆ ತುಂಬಾ ಇದೆ ಫೀಲ್ ಲೈಕ್ ಒಂದು ಅವಾರ್ಡ್ ಸಿಕ್ಕದಂಗೆ ಖುಷಿ ಪಡ್ತಾರೆ ಹಾಗೂ ಅವ್ರು ಕೊಡು ನಾನು ಅಪ್ರೋಚ್ ಮಾಡುವಂತ ವ್ಯಕ್ತಿಗಳು ತುಂಬಾ ಬೆಸ್ಟ್ ಆಗಿರ್ತಾರೆ ಅಂತಾನೆ ಹೇಳ್ಬೋದು ಅವ್ರಿಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಹಾಗೂ ನಾನು ಹೇಳದ್ನಲ್ಲ ಅಪ್ರೋಚ್ ಮಾಡಿದಾಗ ಅದಕ್ಕೆ ವರ್ತಿದಾರ ಅನ್ನೋದು ಕೂಡ ನೀವು ಆಲೋಚನೆ ಮಾಡಬೇಕು ಅವರೆಲ್ಲ ಕ್ವಾಲಿಟಿ ಇರಬೇಕು ಈಗ ಗೈಡೆನ್ಸ್ ಅಥವಾ ಒಬ್ರು ಸಹಾಯ ನಾವು ಪಡಿಬೇಕು ಅಂದಾಗ ಅವರ ಸ್ಥಿತಿ ಅಥವಾ ಆ ಒಂದು ಆ ಒಂದು ಸ್ಕಿಲ್ ಅವರಲ್ಲಿ ಇದೆಯಾ ಅನ್ನೋದು ನೀವು ಗಮನ ಇಟ್ಟು ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ನಾನು ಅಪ್ರೋಚ್ ಮಾಡುವಂಥ ವ್ಯಕ್ತಿ ಇಸ್ ಅ ವೆರಿ ಸ್ಮಾರ್ಟ್ ಪರ್ಸನ್ ಅಂತ ಹೇಳ್ಬೋದು ಅವರು ಯಾವಾಗ ನಾನು ಅವ್ರನ್ನ ನಾನು ಗೈಡೆನ್ಸ್ ಕೊಡಿ ಅಂತ ಕೇಳ್ತೀನಿ ದಟ್ ಪರ್ಸನ್ ಗಿವ್ಸ್ ಮೀ ದ ಬೆಸ್ಟ್ ಬೆಸ್ಟ್ ಟಿಪ್ಸ್ ಅಂತ ಹೇಳ್ಬೋದು ಸೊ ಅದಾದ್ಮೇಲೆ ನನಗೆ ತುಂಬ ರಿಲೀಫ್ ಆಗುತ್ತೆ ಆವಾಗ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಅವ್ರಿಗೆ ತುಂಬ ಖುಷಿಯಾಗುತ್ತೆ ಮೆನ್ಷನ್ ನಾಟ್ ಎಸ್ ನೀನು ಬರ್ತೀಯಾ ನಂಗೆ ತುಂಬ ಆಗುತ್ತೆ ನಿನ್ನಲ್ಲಿ ಏನಿದೆ ಅಂತ ಹೇಳ್ಕೊಡ್ತೀಯಾ ಆ್ಯಸ್ ಅ ಫ್ರೆಂಡ್ ನಾನು ನಿನ್ಗೆ ಏ ಏನೇ ಆಗಿರಲಿ ನಾನು ಅವೈಲೇಬಲ್ ಇದ್ದೀನಿ ಅಂತ ಹೇಳ್ತಾರೆ ನಾನು ಎಷ್ಟೊತ್ತು ಕಾಲ್ ಮಾಡಿದ್ರು ಎಷ್ಟೊತ್ತಾದರೂ ಮಾತಾಡ್ತಾರೆ ಅದು ಯಾಕೆ ಮಾಡ್ತಾ ಇದ್ದಾರೆ ಬಿಕಾಸ್ ಅವ್ರಿಗೆ ನಾನು ಇಷ್ಟ ಆಗಿದ್ದೀನಿ ಹಾಗೂ ನನಗೆ ಅವ್ರು ಇಷ್ಟ ಆಗಿದ್ದಾರೆ ಅದು ಹೇಗೆ ಬೆಳೀತು ಯಾಕೆಂದ್ರೆ ನಾನು ಅವರಿಂದ ಒಂದು ಅಡ್ವೈಸ್ ಪಡೆಯೋಕ್ಕೆ ಹೊರಟೆ ಅವರಿಂದ ನಾನು ಒಂದು ಸಜೆಷನ್ ಪಡೆಯೋಕ್ಕೆ ಹೋಗಿದ್ದೀನಿ ಅವಾಗ ಏನಾಗುತ್ತೆ ದೇ ಫೀಲ್ ದೇ ಫೀಲ್ ಲೈಕ್ ವಾವ್ ಈ ಸ್ಪೇಸ್ ನನಗೆ ಈ ವ್ಯಕ್ತಿ ಕೊಡ್ತಾ ಇದ್ದಾರಲ್ಲ ಅನ್ನುವಂತ ಒಂದು ಒಳ್ಳೆಯ ಫೀಲ್ ಬೆಳೀತಾ ಬರುತ್ತೆ ಸೊ ಇದನ್ನು ನೀವು ಟ್ರೈ ಮಾಡಿ ಇಟ್ ವರ್ಕ್ಸ್ ರಿಯಲಿ ವೆಲ್ ಅಂತ ಹೇಳ್ತೀನಿ ಬಾಂಡಿಂಗ್ ತುಂಬಾ ಬೆಸ್ಟ್ ಆಗುತ್ತೆ ನೀವು ಸಜೆಷನ್ ರೈಟ್ ಪರ್ಸನ್ ಕೇಳಿದಾಗ ಆ ವ್ಯಕ್ತಿ ಜೊತೆ ಅಂತ ಹೇಳ್ತೀನಿ ನೆಕ್ಸ್ಟ್ ಏನಾಗುತ್ತೆ ಪೀಪಲ್ ಫೀಲ್ ಓಪನ್ ಆ್ಯಂಡ್ ಕಂಫರ್ಟೇಬಲ್ ನಾವು ಯಾವಾಗ ಒಬ್ಬರನ್ನ ಹೆಲ್ಪ್ ಕೇಳ್ತೀವಿ ಚಿಕ್ಕದೋ ದೊಡ್ಡದೋ ಏನೇ ಆಗಿರಲಿ ಇಟ್ಸ್ ಜಸ್ಟ್ ಒಂದು ಒಂದು ಒಂದೊಂದು ಸಲ ನೆಪ ಆಗಿರಬೇಕು ನೀವು ಹೆಲ್ಪ್ ಕೇಳೋದು ಕೂಡ ಆವಾಗ ಅವ್ರಿಗೂ ಒಂಥರ ದೇ ಫೀಲ್ ಓಪನ್ ನಾನು ಹೇಳ್ದಾಗೆ ಹಾಗೂ ಅವ್ರಿಗೆ ಕಂಫರ್ಟೇಬಲ್ ಆಗುತ್ತೆ ನಿಮ್ಮ ಹತ್ರ ಮಾತಾಡೋಕೆ ಇಷ್ಟಪಡ್ತಾರೆ ಆ್ಯಂಡ್ ಓಕೆ ನಾನು ಇವರು ಇವರು ನನ್ನ ನೆನೆಸ್ಕೊಳ್ತಾ ಇದ್ದಾರೆ ಅಂದರೆ ಇವ್ರ ಲೈಫಲ್ಲೂ ನಾನು ಏನೋ ಬೆಸ್ಟ್ ಆಗಿದ್ದೀನಿ ಅಂತ ಅವರು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ದಿಸ್ ಇಸ್ ಆಲ್ಸೋ ಮ್ಯಾಜಿಕ್ ಆ್ಯಂಡ್ ಟ್ರಿಕ್ ಅಂತಾನೆ ಹೇಳ್ಬೋದು ಮತ್ತು ಇನ್ನೊಂದು ಏನಂದರೆ ನೆವರ್ ಆಸ್ಕ್ ಫಾರ್ ಅದರ್ಸ್ ಹೆಲ್ಪ್ ಲೆಟ್ ಇಟ್ ಬಿ ಫಾರ್ ಯು ಈ ಒಂದು ರೂಲ್ನ ನೀವು ಖಂಡಿತವಾಗ್ಲೂ ಫಾಲೋ ಮಾಡಬೇಕಾಗತ್ತೆ ಹೆಲ್ಪ್ ಕೇಳುವಾಗ ಇದಕ್ಕೂ ನಾನು ನನ್ನದೇ ಆದ ಒಂದು ಎಕ್ಸ್ಪೀರಿಯೆನ್ಸ್ ಕೊಡ್ತೇನೆ ಏನಾಯಿತು ಅಂದರೆ ನನ್ನ ಕೆಲಸದ ಒಂದು ಎಕ್ಸ್ಪೀರಿಯೆನ್ಸ್ ಇದು ಇದು ಒಂದು ಎರಡು ಮೂರು ವರ್ಷದ ಹಿಂದೆ ನಡೆದಿದ್ದ ಎಕ್ಸ್ಪೀರಿಯನ್ಸ್ ಹೀಗೆ ದೀಪಾವಳಿ ಎಲ್ಲ ಬರುತ್ತೆ ಅಲ್ವಾ ಹಾಗೆ ದೀಪಾವಳಿ ವರ್ಷ ವರ್ಷ ಬರುತ್ತೆ ಸೊ ಆ ವರ್ಷನೂ ಬಂದಿತ್ತು ಸೊ ನಾನು ದಿಯಾಸ್ ಅಂದ್ರೆ ದೀಪಗಳನ್ನ ಹಂಚ್ತೀನಿ ಅಂದರೆ ತಗೊಂಡು ನನಗೆ ಗೊತ್ತಿರೋ ಫ್ರೆಂಡ್ಸ್ ಹತ್ರ ಕೊಡ್ ಕೊಡ್ತೀನಿ ಅವ್ರಿಗೆ ಗಿಫ್ಟ್ ಹಾಕಿ ಕೊಡ್ತೀನಿ ಸೊ ಹಾಗೆ ನನ್ನ ಬಾಸ್ಗೂ ಹೋಗಿ ಕೊಟ್ಟೆ ಬಟ್ ಅಲ್ಲಿ ಅವ್ರು ಏನು ಮಾಡಿದ್ರು ಅಂದರೆ ಅವರ ಒಬ್ಬರು ಪರ್ಸ್ನಲ್ ಸೆಕ್ರೆಟ್ರಿ ಅಂತ ಹೇಳ್ಬೋದು ಅಂದ್ರೆ ಅವರು ಮುಂದೆ ಅವರ ಡೋರ್ ಮುಂದೆ ನಿಂತ್ಕೊಂಡು ಕಾಯ್ತಾ ಇರ್ತಾರೆ ಅವರನ್ನು ಕರೆದ್ರು ಆ್ಯಕ್ಚುಲಿ ನಾನು ಗಿಫ್ಟ್ ತೊಗೊಂಡು ಹೋಗಿದ್ದು ಪ್ರಿನ್ಸಿಪಲ್ ಅಂದರೆ ನನ್ನ ಬಾಸಿಗೆ ತೊಗೊಂಡು ಹೋಗಿದ್ದು ಬಟ್ ಏನಾಯಿತು ಅವ್ರ ಅವ್ರನ್ನ ಕರೆದು ನೋಡು ನೀನು ಈ ದೀಪಾನ ನನಗೆ ಕೊಡೋದಕ್ಕಿಂತ ಈ ಈ ವ್ಯಕ್ತಿಗೆ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಬಿಕಾಸ್ ನನ್ನ ಮನೇಲೇನು ತುಂಬ ದೀಪಗಳಿದೆ ಆದರೆ ನೀನು ಅವ್ರಿಗೆ ಕೊಟ್ಟರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳಿದ್ರು ಸೊ ಇಲ್ಲಿ ಏನಾಯ್ತು ಅಂದರೆ ಹೌದು ಅವ್ರು ಬೇರೆ ಅವ್ರಿಗೆ ಹೆಲ್ಪ್ ಮಾಡು ಅಂತ ಹೇಳ್ತಾ ಇದ್ದಾರೆ ಬಟ್ ನನ್ನ ಉದ್ದೇಶ ಏನಾಗಿತ್ತು ಕೊಡಬೇಕು ಅನ್ನೋ ಒಂದು ಮನಸ್ಥಿತಿಲಿ ಹೋಗಿದ್ದೀನಿ ಅವ್ರಿಗೆ ಕೊಡಬೇಕು ಅಂತ ಹೋಗಿದ್ದೀನಿ ಅದು ಹೇಗಾಯಿತು ಅಂದರೆ ಬಲವಂತವಾಗಿ ಆ ವ್ಯಕ್ತಿಗೆ ಕೊಡಿಸಿದ್ರು ಆ ದೀಪವನ್ನು ಸೊ ಅದು ನನಗೆ ಅದಿಷ್ಟ ಆಗಲಿಲ್ಲ ಆದರೂ ನಾನು ಮಾಡಿದೆ ಕೊಟ್ಟು ಬಂದೆ ಇದು ಯಾಕೆ ಬಂತು ಇಲ್ಲಿ ಸೊ ಇಲ್ಲಿ ನಾವೇನು ಕಲಿಯೋದಿದೆ ಅಂದರೆ ನೀವು ಯಾರನ್ನಾದರೂ ಹೆಲ್ಪ್ ಕೇಳಬೇಕು ಅಂತ ಇದ್ದೀರಾ ಅಥವಾ ನೀವೇನಾದರೂ ಮಾಡಬೇಕು ಅಂತ ಇದ್ದೀರಾ ಅಂದರೆ ಅದನ್ನು ಬೇರೆಯವ್ರ ಕೈಲಿ ಮಾಡಿಸೋದಲ್ಲ ಅಥವಾ ಹೀಗೆ ಮಾಡು ಅಂತ ನೀವು ಹೇಳೋದು ಅಲ್ಲ ನಿಮಗೆ ಮಾಡಬೇಕು ಅನ್ಸ್ದಾಗ ನೀವು ಮಾಡ್ಬೇಕಾಗತ್ತೆ ನೀವು ಹೆಲ್ಪ್ ಕೇಳಬೇಕು ಅನ್ಸ್ದಾಗ ಆ ವ್ಯಕ್ತಿನ ನಿಮಗೋಸ್ಕರ ಹೆಲ್ಪ್ ಕೇಳಬೇಕಾಗತ್ತೆ ಹೊರ್ತು ಬೇರೆಯವ್ರಿಗೋಸ್ಕರ ನೀವು ಹೆಲ್ಪ್ ಕೇಳೋದು ತುಂಬ ತುಂಬ ದೊಡ್ಡ ತಪ್ಪು ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ ನಿಮ್ಮ ರಿಲೇಟಿವ್ಗೆ ಏನೋ ಪ್ರಾಬ್ಲಮ್ ಇದೆ ಅನ್ಕೊಳ್ಳೋಣ ಅವ್ರಿಗೆ ಹಣದ ಸಹಾಯ ಇದೆ ನಿಮ್ಮ ಫ್ರೆಂಡ್ ಅಂತೂ ನಿಮ್ಗೆ ಯಾವಾಗಲೂ ಹೆಲ್ಪ್ ಮಾಡ್ತಾ ಇರ್ತಾರೆ ಸಿ ಸೊ ನೀವೇನು ಮಾಡ್ತೀರಾ ಆ ಫ್ರೆಂಡ್ನ ಹೋಗಿ ಅಪ್ರೋಚ್ ಮಾಡ್ತೀರಾ ಸೊ ಈ ಥರದೊಂದು ಸಾಲ ಬೇಕಿದೆ ನನಗೆ ನನಗಲ್ಲ ಆದರೆ ನನ್ನ ರಿಲೇಟಿವ್ ಬೇಕಾಗಿದೆ ಅಂತ ಅವ್ರು ಕೊಡೋಕ್ಕೆ ನಿರಾಕರಿಸ್ತಾರೆ ನಿಮ್ಮ ಫ್ರೆಂಡ್ ಯಾಕೆ ಅಂದರೆ ಅವ್ರು ನಿಮಗೆ ಫ್ರೆಂಡ್ ಆಗಿದ್ದಾರೆ ಅವ್ರು ನಿಮ್ಮ ರಿಲೇಟಿವ್ಗೆ ಫ್ರೆಂಡ್ ಆಗಿಲ್ಲ ಅವ್ರು ಕೊಡೋಕ್ಕೆ ನಿಜವಾಗ್ಲೂ ರೆಡಿ ಇರೋದಿಲ್ಲ ಅಕಸ್ಮಾತ್ ಕೊಟ್ಟರು ಅನ್ಕೊಳ್ಳೋಣ ಅದೊಂಥರ ಫೋರ್ಸ್ ಆಗಿ ಕೊಟ್ಟಿದ್ದಾರೆ ಬಿಕಾಸ್ ರಿಲೇಶನ್ಶಿಪ್ ಮುರಿದು ಹೋಗ್ಬೋದು ಅನ್ನೋ ಒಂದು ವಿಚಾರ ಇಟ್ಕೊಂಡು ಅವ್ರು ನಿಮಗೆ ಕೊಟ್ಟಿರಬಹುದು ಅಂತಾನೆ ಹೇಳ್ತೀನಿ ಸೊ ಯಾವಾಗಲೂ ಇದನ್ನು ನೆನಪಿಟ್ಕೊಳ್ಳಿ ನೀವು ಹೆಲ್ಪ್ ಕೇಳಬೇಕು ಅಂತ ಇದ್ದೀರಾ ಅಂದರೆ ಯು ಹ್ಯಾವ್ ಟು ಆಸ್ಕ್ ಫಾರ್ ಯೋರ್ ಸೆಲ್ಫ್ ನಿಮಗೋಸ್ಕರ ನೀವು ಹೆಲ್ಪ್ನ ಕೇಳಿ ಬೇರೆಯವ್ರಿಗೋಸ್ಕರ ಕೇಳೋದು ಅಥವಾ ನೀನು ಹಿಂಗೆ ಮಾಡು ಅಂತ ಹೇಳೋದು ನಿಜವಾಗ್ಲೂ ವರ್ಕ್ ಆಗೋಲ್ಲ ಬಿಕಾಸ್ ಅದು ಒಂಥರ ಅವ್ರನ್ನ ನೀವು ಅಪ್ರೋಚ್ ಮತ್ತೆ ಇಷ್ಟ ಆಗೋಲ್ಲ ಸೊ ನಾನು ಅದೇ ಲಾಸ್ಟ್ ಕೊಟ್ಟಿದ್ದ ಆ ಒಬ್ಬ ಬಾಸ್ಗೆ ಗಿಫ್ಟ್ನ ನಾನು ಕೊಡಲೇ ಇಲ್ಲ ಮತ್ತೆ ಗಿಫ್ಟ್ ಬಿಕಾಸ್ ನಂಗೆ ಅದು ಇಷ್ಟ ಆಗಲಿಲ್ಲ ನಮ್ದೇ ಆದ ಸೋಷಿಯಲ್ ಸರ್ವಿಸ್ ನಮ್ದೇ ರೀತಿಯಲ್ಲಿ ಮಾಡ್ತೀವಿ ನಮಗೊಬ್ರು ನೀನು ಈ ಥರ ಸೋಷಿಯಲ್ ಸರ್ವಿಸ್ ಮಾಡು ಅಂತ ಬಲವಂತವಾಗಿ ಮಾಡಿಸ್ದಾಗ ನಮ್ಗೆ ಇಷ್ಟ ಆಗೋಲ್ಲ ಸೊ ಇದು ಒಂದು ಅರ್ಥ ಮಾಡ್ಕೋಬೇಕಾಗತ್ತೆ ನೀವು ಏನಾದರೂ ಮಾಡಬೇಕು ಅಂತ ಇದ್ದೀರಾ ನಿಮ್ಮ ಕಡೆಯಿಂದ ಮಾಡಿ ಬೇರೆಯವ್ರಿಗೆ ಹೇಳಬಾರ್ದು ಹೇಳ್ದಾಗ ಏನಾಗುತ್ತೆ ಅದೊಂಥರ ಬಲವಂತವಾಗಿ ಅವ್ರ ಮೇಲೆ ಹೇರಿದಾಗ ಆಗತ್ತೆ ಸೊ ದಟ್ ಆಲ್ಸೋ ಬಿಕಮ್ಸ್ ಅ ಪ್ರಾಬ್ಲಮ್ ಅಂತ ಹೇಳ್ತೇನೆ ಟೇಕ್ ಅಡ್ವೈಸ್ ಫ್ರಮ್ ಅದರ್ಸ್ ಹೂಮ್ ಯು ಫೀಲ್ ವರ್ತ್ ಇಟ್ ನಾನು ಆಗಲೂ ಹೇಳಿದ್ದೀನಿ ಅಡ್ವೈಸಸ್ನ ನೀವು ಕೇಳಬೇಕು ಅಂತ ಇದ್ದೀರಾ ಅಂದರೆ ಒಳ್ಳೆಯ ವರ್ತ್ ಇದೆಯಾ ಅವ್ರಿಗೆ ಅನ್ನೋ ವಿಚಾರನೂ ನೀವು ಇಟ್ಕೋಬೇಕಾಗುತ್ತೆ ಮನಸ್ಸಲ್ಲಿ ಅಂತ ಸೊ ಇಷ್ಟು ನಾನು ಹೇಳಿದ್ದೀನಿ ನಿಮಗೆ ಇನ್ನು ಇನ್ನು ಎಷ್ಟು ವಿಚಾರಗಳಿರುತ್ತೆ ನಾವು ನಾವು ಮಾತಾಡುವ ಶೈಲಿ ಹಾಗೂ ಓಪನ್ ಆ್ಯಂಡೆಡ್ ಕ್ವೆಶನ್ಸ್ ಅಂತ ಹೇಳ್ತೀವಿ ಓಪನ್ ಆ್ಯಂಡೆಡ್ ಕ್ವೆಶನ್ಸ್ ಅಂದರೆ ನೀವು ಒಂಥರ ಹೌದಾ ಓಕೆನಾ ಎಸ್ ನೋ ಆ ಥರ ಆಗಿರಬಾರ್ದು ಆನ್ಸರ್ಸ್ ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ಮದು ಇಲ್ಲಿ ಹೋಗಿದ್ರಲ್ಲ ಜಾಗಕ್ಕೆ ಹೋಗಿದ್ರಲ್ಲ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಥವಾ ಏನೇನು ಮಾಡಿದ್ರಿ ಇವತ್ತೆಲ್ಲ ಸೊ ಇದನ್ನೆಲ್ಲ ನಾವು ಓಪನ್ ಎಂಡೆಡ್ ಕ್ವೆಶನ್ ಅಂತ ಹೇಳ್ತೀವಿ ಓಪನ್ ಹೆಂಡೆಡ್ ಕ್ವೆಶನ್ ಆಲ್ಸೋ ಅಟ್ರ್ಯಾಕ್ಟ್ಸ್ ಪೀಪಲ್ ಟು ವರ್ಡ್ಸ್ ಯು ಅಂತ ಹೇಳ್ತೀನಿ ಇದನ್ನು ನೀವು ಮಾಡಬಹುದು ಹಾಗೂ ಅವರ ಇಂಟ್ರೆಸ್ಟಿಂಗ್ ವಿಚಾರದ ಕಡೆಗೆ ನಿಮ್ಮ ಗಮನನ ನೀವು ಕೊಟ್ಟಾಗಲೂ ಕೂಡ ಮಾತನ್ನ ಜಾಸ್ತಿ ಬೆಳೆಸ್ತಾ ಹೋಗ್ತಾರೆ ಲೆಟ್ಸ್ ಈಗ ನನಗೆ ಸೈಕಾಲಜಿ ಅಂದ್ರೆ ತುಂಬಾ ಇಷ್ಟ ಸೊ ನನ್ನ ಹತ್ರ ಬಂದು ಯಾರಾದರೂ ಸೈಕಾಲಜಿ ಬಗ್ಗೆ ಮಾತಾಡಕ್ ಹೇಳಿದ್ರೆ ನಾನು ಐ ಥಿಂಕ್ ಟೂ ತ್ರೀ ಅವರ್ಸ್ ಮಾತಾಡ್ಕೊಂಡು ಹೋಗ್ತೀನಿ ಬಿಕಾಸ್ ಅಷ್ಟು ವಿಚಾರ ಇರುತ್ತೆ ನನ್ನ ಹತ್ರ ಒಬ್ಬರು ಇಂಟ್ರೆಸ್ಟೆಡ್ ಆಗಿ ಕೇಳಕ್ಕೆ ರೆಡಿ ಇದ್ದಾರೆ ಅಂದ್ರೆ ನಾವು ಇಂಟ್ರೆಸ್ಟಿಂಗ್ ಆಗಿ ಹೇಳಕ್ಕೆ ರೆಡಿ ಆಗಿರ್ತೀವಿ ಸೊ ಇದೇ ಟೆಕ್ನಿಕ್ನ ನೀವು ಬೇರೆ ಕಡೆನೂ ಅಪ್ಲೈ ಮಾಡಬಹುದು ಒಬ್ರು ನಿಮ್ಗೆ ಇಷ್ಟ ಆಗಿದ್ದಾರೆ ಅವ್ರ ಜೊತೆ ನೀವು ಒಳ್ಳೆಯ ಕನೆಕ್ಷನ್ ಅಂಡ್ ಬಾಂಡ್ನ ಬೆಳೆಸಬೇಕು ಅಂತ ಇದ್ದೀರಾ ಅಂದರೆ ಅವರ ಇಂಟ್ರೆಸ್ಟಿಂಗ್ ಟಾಪಿಕ್ ಏನು ಅಂತ ಒಬ್ಸರ್ವ್ ಮಾಡಿ ಎಕ್ಸಾಂಪಲ್ ಅವ್ರ ಬುಕ್ಸ್ನ ಓದ್ತಾ ಇದ್ದಾರೆ ಚೆನ್ನಾಗಿ ಅಂದ್ರೆ ಆ ಬುಕ್ಸ್ನ ನೀವು ಆ ಬುಕ್ಸ್ಗಳ ಬಗ್ಗೆ ನೀವು ಕೇಳಬಹುದು ಈ ಬುಕ್ಕಲ್ಲಿ ಏನಿದೆ ಈ ಬುಕ್ಕಲ್ಲಿ ಓದಿದ್ರಲ್ಲ ಏನಿದೆ ಅಂತ ಸೊ ಇದನ್ನು ನಾನು ಹೇಳ್ತೀನಿ ನನ್ನ ಹತ್ರ ಬುಕ್ಸ್ ತುಂಬಾ ಇರುತ್ತೆ ನಾನು ತುಂಬ ಓದ್ತೀನಿ ಅಂತಲೂ ನಿಮ್ಮ ಹತ್ರ ತುಂಬಾ ಸಲ ಶೇರ್ ಮಾಡಿದ್ದೀನಿ ಸೊ ಏನಾಗುತ್ತೆ ನಾನು ಓದ್ ಓದ್ತಾ ಇದ್ದಾಗ ಯಾರಾದರೂ ಬಂದು ಈ ಬುಕ್ ನನಗೆ ಸಿಗ್ಬಹುದಾ ಅಂತ ಹೇಳಿದಾಗ ನಂಗೆ ತುಂಬಾ ಎಕ್ಸೈಟ್ ಆಗುತ್ತೆ ಓಹು ನೀವು ಈ ಬುಕ್ ಓದ್ತೀರಾ ಈ ಬುಕ್ ನಾನು ಓದಾದ್ಮೇಲೆ ನಿಮಗೆ ಶೇರ್ ಮಾಡ್ತೀನಿ ಓದು ಓದ್ಬಿಟ್ಟು ಕೊಡಬಹುದು ಅಂತ ಹೇಳ್ತೀನಿ ಸೊ ಹಾಗೆ ನಾನು ಹೇಳಿದ್ನಲ್ಲ ನಮ್ಮ ಇಂಟ್ರೆಸ್ಟಿಂಗ್ ವಿಚಾರದ ಬಗ್ಗೆ ಯಾರಾದರೂ ಬಂದು ಮಾತಾಡಿದ್ರೆ ಅಥವಾ ಕೇಳಿದ್ರೆ ವಿ ಫೀಲ್ ಸೋ ಎಕ್ಸೈಟೆಡ್ ಟು ಟಾಕ್ ಅಬೌಟ್ ಇಟ್ ಇದು ಕೂಡ ಒಂದು ಒಳ್ಳೆಯ ಟೆಕ್ನಿಕ್ ಜನರನ್ನ ನಿಮ್ಮ ಕಡೆಗೆ ಆಕರ್ಷಿತರಾಗಿ ಮಾಡುವುದಕ್ಕೆ ಇನ್ನೂ ಒಂದು ಹೇಳ್ತೀನಿ ಇದನ್ನ ನೀವು ಮಂತ್ರ ಅಂತ ಯಾಕೆ ಯೂಸ್ ಮಾಡಬೇಕು ಇದನ್ನ ಒಂದು ಒಂದು ಒಳ್ಳೆಯ ಫೀಲ್ ಇಟ್ಕೊಟ್ಟು ನಿಮ್ಮ ಜೆನ್ಯುವಿನ್ ಎನರ್ಜಿನ ಹಾಕ್ಬೇಕಾಗತ್ತೆ ಅವಾಗಲೇ ವರ್ಕ್ ಆಗೋದು ಓಕೆ ಈ ತರ ಈ ತರ ಮಾಡಿದ್ರೆ ಈ ತರ ಈ ತರ ಅವ್ರು ಅಟ್ರಾಕ್ಟ್ ಆಗ್ತಾರೆ ಅನ್ನೋದು ಮನಸ್ಸಲ್ಲಿ ಇಟ್ಕೋಬಾರ್ದು ಇದನ್ನ ಒಂದು ಒಳ್ಳೆಯ ಎನರ್ಜಿಯಿಂದ ಮಾಡಿ ಆ್ಯಂಡ್ ಇಟ್ ರಿಯಲಿ ವರ್ಕ್ಸ್ ಓಕೆ ಹೋಮ್ ವರ್ಕ್ ಅಂತ ಹೇಳ್ತೀನಿ ನಾನು ಹೋಮ್ ವರ್ಕ್ ಏನಕ್ಕೆ ಕೊಡಬೇಕು ಈಗ ನೀವು ಇಷ್ಟೊತ್ತು ಕೇಳಿದ್ರಿ ಅದಕ್ಕೆ ಹೋಮ್ವರ್ಕ್ ಕೂಡ ನಾನು ಕೊಡಬೇಕಾಗತ್ತೆ ಪ್ರೆಸೆಂಟ್ ಸಿಚ್ಯುವೇಷನ್ ಹೇಗಿದೆ ಅಂದರೆ ನಿಮಗೆ ಗೊತ್ತಿದೆ ನಾವು ಟ್ವೆಂಟಿ ಫೋರ್ ಅವರ್ಸ್ ಮನೇಲೇ ಇದ್ದೀವಿ ಹಾಗಿದೆ ನಮ್ಮ ಪರಿಸ್ಥಿತಿ ಆದರೆ ನಾವು ಹೋಪ್ನ ಪಾಸಿಟಿವ್ ಆಗಿ ಇಟ್ಕೋಬೇಕಾಗತ್ತೆ ಮನೇಲಿ ಇದ್ದಾಗ ನಾವು ಹೇಗೆ ಟೈಮ್ನ ಸ್ಪೆಂಡ್ ಮಾಡಬೇಕು ಅನ್ನುವ ವಿಚಾರನ ಅರ್ಥ ಮಾಡ್ಕೋಬೇಕಾಗತ್ತೆ ಈಗ ಈ ಟ್ವೆಂಟಿ ಫೋರ್ ಅವರ್ಸ್ ಇದೆಯಲ್ಲ ದಿನಾ ನಿಮಗೆ ಗಿಫ್ಟಾಗಿ ಸಿಗ್ತಾ ಇದೆ ಯಾಕೆಂದರೆ ನಾವು ಓಡಾಡ್ತಿರ್ತೀವಿ ಕೆಲಸ ಕೆಲಸ ಅಂತ ಇಷ್ಟು ವರ್ಷ ಓಡಾಡಿದ್ದೀವಿ ಆದರೆ ಈ ಒಂದು ಸಂದರ್ಭದಲ್ಲಿ ನಾವು ಮನೇಲಿ ಇರುವುದು ಆಚೆ ಹೋಗದೆ ಇರುವುದು ಬಹಳ ಬಹಳ ಮುಖ್ಯ ಬಿಕಾಸ್ ನಿಮಗೆ ಗೊತ್ತಿರೋ ಹಾಗೆ ಕೊರೋನಾ ವೈರಸ್ ಎಲ್ಲ ಕಡೆ ಹರಡಿದೆ ನಾವು ಅದ್ರ ಬಗ್ಗೆ ಆದಷ್ಟು ಕಾಳಜಿನ ವಹಿಸ್ಕೊಂಡು ನಮ್ಮ ಲೈಫ್ ಬಗ್ಗೆ ಹಾಗೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಆದಷ್ಟು ಒಂದು ಒಳ್ಳೆಯ ಸಪೋರ್ಟ್ ಸಿಸ್ಟಮ್ ಆಗಿ ಇರಬೇಕಾಗತ್ತೆ ಅಂತ ಹೇಳ್ತೀನಿ ಸೊ ನಾಲ್ಕು ಕ್ವೆಶನ್ಸ್ ಇಟ್ಕೊಂಡಿದ್ದೀನಿ ನಾಲ್ಕು ಕ್ವೆಶನ್ಸ್ನು ನೀವು ಕೂಲಂಕುಷವಾಗಿ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ದಟ್ ಈಸ್ ಆಲ್ಸೋ ಫೈನ್ ಆದರೆ ಇದಕ್ಕೆ ನೀವು ಒಂದು ಒಂದು ಪಟ್ಟಿ ಮಾಡಿಕೊಂಡು ನೀವು ಇದನ್ನು ಫಾಲೋ ಅಪ್ ಮಾಡ್ಕೋಬೇಕಾಗತ್ತೆ ಸೊ ಹೋಮ್ ವರ್ಕ್ ನಾನು ಕೊಡ್ತಾ ಇದ್ದೀನಿ ವರ್ಕ್ ಆನ್ ಇಟ್ ಪಾಯಿಂಟ್ ನಂಬರ್ ಒನ್ ಕ್ವೆಶನ್ ನಂಬರ್ ಒನ್ ಏನಂದರೆ ವಾಟ್ ಆರ್ ದ ತ್ರೀ ಗೋಲ್ಸ್ ಯು ಹ್ಯಾವ್ ಫಾರ್ ತ್ರೀ ಮಂತ್ಸ್ ಲೆಟ್ಸೆ ನಾವು ಮೂರು ತಿಂಗಳು ಮನೇಲಿರ್ತೀವಿ ಮೂರು ತಿಂಗಳು ಮನೇಲಿದ್ದೀವಿ ಅಂದರೆ ಜಸ್ಟ್ ತಿನ್ನೋದು ಮಲ್ಗೋದು ಟಿ ವಿ ನೋಡೋದು ಅದಷ್ಟೇ ಆಗಬಾರ್ದು ಈ ಮೂರು ತಿಂಗಳಲ್ಲಿ ನೀವು ಏನು ಮಾಡಬೇಕು ಅಂತ ಇದ್ದೀರಾ ನಿಮ್ಮ ನಿಮ್ಮ ಲೈಫ್ ಗೋಲ್ಸ್ ಏನಿದೆ ಅಂತ ನೀವು ಪಟ್ಟಿ ಮಾಡಿ ಯಾಕಂದರೆ ಮೂರು ತಿಂಗಳು ನಮ್ಗೆ ಗೊತ್ತಿಲ್ಲ ಎಷ್ಟು ಇರ್ತೀವಿ ಅಥವಾ ಬೇಗ ಬೇಗ ನಾವು ಬಿಡುಗಡೆ ಆಗ್ಬೋದು ಬೇಗ ನಾವು ಈ ಒಂದು ಐಸೋಲೇಷನಿಂದ ಆಚೆ ಬರಬಹುದು ಏನಾದರೂ ಆಗಿರ್ಬೋದು ಆದರೆ ನಾವು ಪ್ರಿಪೇರ್ಡ್ ಆಗಿರಬೇಕಾಗತ್ತೆ ಯಾವುದೇ ಕಂಡೀಷನ್ಗೆ ಆಗಿರಲಿ ಅದಕ್ಕೋಸ್ಕರ ಹೋಮ್ ವರ್ಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾವು ಮಕ್ಳಿಗೆ ಇಷ್ಟು ವರ್ಷ ಹೋಮ್ ವರ್ಕ್ ಕೊಟ್ಟಿದ್ದಾಯಿತು ಈಗ ನಾವು ಅದನ್ನು ಫಾಲೋ ಮಾಡಬೇಕಾಗತ್ತೆ ಸೊ ವಾಟ್ ಆರ್ ದ ತ್ರೀ ಗೋಲ್ಸ್ ಅದೇನೇ ಆಗಿರ್ಬೋದು ನೀವು ಸಂಗೀತ ಕಲಿಬೇಕು ಅಂತ ಇದ್ದೀರಾ ಅಥವಾ ನೀವೇನಾದರೂ ಒಂದು ಆರ್ಟ್ ವರ್ಕ್ ಕಲಿಬೇಕು ಅಂತ ಇದ್ದೀರಾ ಈಗ ಕಲಿಯೋ ಟೈಮ್ ಬೆಳೆಯೋ ಟೈಮ್ ಸೊ ಇದನ್ನೆಲ್ಲ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೆಕೆಂಡ್ ಕ್ವೆಶನ್ ಏನಂದರೆ ವಾಟ್ ಯು ವಾಂಟ್ ಟು ಅಚೀವ್ ಫಸ್ಟ್ ಈಗ ಮೂರು ಗೋಲ್ನ ನೀವು ಸೆಟ್ ಮಾಡಾಗಿದೆ ಈ ಮೂರು ಗೋಲ್ಸ್ ನಲ್ಲಿ ಗುರಿಗಳಲ್ಲಿ ಮೂರು ಗುರಿಗಳಲ್ಲಿ ನೀವು ಮೊದಲನೇ ಗುರಿ ಯಾವುದು ಸಾಧಿಸಬೇಕು ಅಂತ ಇದ್ದೀರಾ ಕಂಪ್ಲೀಟ್ ಮಾಡಬೇಕು ಅಂತ ಇದ್ದೀರಾ ಅದು ಸೆಕೆಂಡ್ ಕ್ವೆಶನ್ ಆಗುತ್ತೆ ಮೂರನೇ ಕ್ವೆಶನ್ ಏನಂದ್ರೆ ವಾಟ್ ತ್ರೀ ಚಾಲೆಂಜಸ್ ಯು ಆರ್ ಫೇಸಿಂಗ್ ಕರೆಂಟ್ಲಿ ಯಾವ ಮೂರು ಪ್ರಾಬ್ಲಮ್ಸ್ನ ನೀವು ಪ್ರೆಸೆಂಟ್ ಲೈಫ್ ನಲ್ಲಿ ಫೇಸ್ ಮಾಡ್ತಾ ಇದ್ದೀರಾ ಅಗೇನ್ ನಾನು ರಿಪೀಟ್ ಮಾಡ್ತೀನಿ ಮೂರನೇ ಕ್ವೆಶನ್ ಏನು ಅಂದರೆ ನೀವು ಯಾವ ಮೂರು ಚಾಲೆಂಜಸ್ನ ಅಥವಾ ಪ್ರಾಬ್ಲಮ್ಸ್ನ ನಿಮ್ಮ ಲೈಫಕ್ಕೆ ಸಂಬಂಧಪಟ್ಟಿದ್ದ ವಿಷಯಗಳಲ್ಲಿ ಫೇಸ್ ಮಾಡ್ತಾ ಇದ್ದೀರಾ ಅದನ್ನು ಕೂಡ ಪಟ್ಟಿ ಮಾಡಿ ಅದನ್ನು ಕೂಡ ಲಿಸ್ಟಲ್ಲಿ ಬರೀರಿ ಆನ್ಸರ್ ಮಾಡಿ ಅದಕ್ಕೆ ನಾಲ್ಕನೇ ಕ್ವೆಶನ್ ಏನಂದರೆ ಹೂಮ್ ಯು ಕ್ಯಾನ್ ಆಸ್ಕ್ ಹೆಲ್ಪ್ ಫಾರ್ ಅವರು ನಿಮಗೆ ಗೈಡೆನ್ಸ್ ಕೊಡ್ತಾರೆ ಆ ವ್ಯಕ್ತಿ ಜೊತೆ ಕಾಂಟ್ಯಾಕ್ಟಲ್ಲಿರಿ ಹೇಗೆ ಕಾಂಟ್ಯಾಕ್ಟಲ್ಲಿರೋದು ಯಾಕಂದರೆ ನಾವು ಮನೇಲಿದ್ದೀವಿ ಅಂತೀರಾ ಇವಾಗ ಇಂಟರ್ನೆಟ್ ಇದೆ ನಿಮಗೆ ಫೋನ್ ಇದೆ ಒಳ್ಳೆಯ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಅವ್ರ ಜೊತೆ ಕನೆಕ್ಷನಲ್ಲಿರೋದು ದೊಡ್ಡ ವಿಚಾರ ಅಂತೂ ಅಲ್ಲವೇ ಅಲ್ಲ ಸೊ ಹೂಮ್ ಯು ಕ್ಯಾನ್ ಆಸ್ಕ್ ಹೆಲ್ಪ್ ಈಗ ಹೆಲ್ಪ್ ಕೇಳೋದ್ರ ಬಗ್ಗೆ ನಾನು ತುಂಬ ಮಾತಾಡಿದ್ದೀನಿ ಸೊ ಗೈಡೆನ್ಸ್ ಏನೇ ಆಗಿರಲಿ ನಿಮ್ಮ ಪ್ರಾಬ್ಲಮ್ಸ್ ಇದೆ ಅಂದಾಗ ಅದಕ್ಕೆ ಯಾರನ್ನ ಕಾಲ್ ಮಾಡಿದ್ರೆ ಯಾರ ಸಂಪರ್ಕ ಇಟ್ಕೊಂಡ್ರೆ ನಿಮಗೆ ಒಳ್ಳೆಯ ಒಂದು ಗೈಡೆನ್ಸ್ ಸಿಗಬಹುದು ಅಂತ ಯೋಚನೆ ಮಾಡಿ ಅವ್ರ ಹೆಸರನ್ನು ಬರೆಯಬೇಕಾಗತ್ತೆ ಸೊ ಈ ನಾಲ್ಕು ಕ್ವೆಶನ್ಗೆ ನೀವು ಉತ್ತರ ಮಾಡಿ ಅದಾದ ಮೇಲೆ ಯು ಹ್ಯಾವ್ ಟು ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್ ಇಷ್ಟು ಹೊತ್ತು ಕೇಳಿದ್ದೀರಾ ಈಗ ನಾವು ಇಟ್ಸ್ ಪ್ರೆಸೆಂಟ್ ಪ್ರೆಸೆಂಟ್ ನೀವು ಅದಕ್ಕೆ ಆಕ್ಷನ್ ತರಬೇಕಾಗತ್ತೆ ಲೈಫ್ನಲ್ಲಿ ಅದನ್ನು ಅಳವಡಿಸ್ಕೋಬೇಕಾಗತ್ತೆ ಯಾಕೆಂದರೆ ಇವಾಗ ನಾವು ಎಷ್ಟು ಸ್ಟ್ರಾಂಗ್ ಆಗ್ತೀವಿ ಅಷ್ಟು ನಾವು ಮುಂದೆ ಸಾಧಿಸೋಕ್ಕೆ ಸುಲಭ ಆಗುತ್ತೆ ಬಿಕಾಸ್ ಇವಾಗ ನಮಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಲೈಫಲ್ಲಿ ನಡೆಯುತ್ತೆ ಈ ಥರ ಒಂದು ವೈರಸ್ ಬರುತ್ತೆ ಎಲ್ಲ ಕಡೆ ಹರಡುತ್ತೆ ನಮ್ಗೆ ಈ ಥರ ಒಂದು ಆತಂಕದ ಒಂದು ವಾತಾವರಣನ ಬೆಳೆಸತ್ತೆ ಇದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ ಆದರೆ ಇವಾಗಿರುವಂಥ ಕಂಡೀಷನಲ್ಲಿ ನಾವು ಸ್ಟ್ರಾಂಗ್ ಮೆಂಟಲಿ ಆಗಬೇಕಾಗುತ್ತೆ ಇಮೋಷ್ನಲಿ ವಿ ಹ್ಯಾವ್ ಟು ಫೇಸ್ ಇನ್ನೂ ಒಂದು ಹೇಳ್ತೀನಿ ಸೈಂಟಿಫಿಕಲಿ ಇದು ಪ್ರೂವ್ ಆಗಿದೆ ರಿಸರ್ಚ್ ಕೂಡ ಇದನ್ನು ಒಪ್ಪುತ್ತೆ ಏನು ಅಂದರೆ ನಾವು ಇಮೋಷ್ನಲಿ ಮೆಂಟಲಿ ಸ್ಟ್ರಾಂಗ್ ಆದಾಗ ಫಿಸಿಕಲಿ ಆಬ್ವಿಯಸ್ಲಿ ನಮ್ಮ ಇಮ್ಯುನಿಟಿ ಇದೆ ನೋಡಿ ಹೆಚ್ಚುತ್ತಾ ಹೋಗುತ್ತೆ ಇದನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ಅಶ್ಯೂರೆನ್ಸ್ ಕೊಟ್ಟು ಹೇಳ್ತೀನಿ ನೀವೆಷ್ಟು ನಿಮ್ಮ ಮೈಂಡ್ ಸೆಟ್ನ ಒಂದು ಒಳ್ಳೆಯ ವಿಚಾರಕ್ಕೆ ಹಾಕಿ ಆ ಒಂದು ಆ ದಿನದಲ್ಲಿ ನೀವು ಎಷ್ಟು ಹೆಲ್ಪ್ ನೀವು ತಗೋಬಹುದು ಅಥವಾ ಏನೇನು ಕಲಿಯಬಹುದು ಎಷ್ಟು ಕ್ವಾಲಿಟಿ ಟೈಮ್ನ ನೀವು ಯೂಸ್ ಮಾಡ್ಕೋಬಹುದು ಏನಾದರೂ ಇವಾಗ ಆನ್ಲೈನ್ ಕೋರ್ಸಸ್ ತುಂಬ ಇದೆ ರೀ ಯು ಅಂತ ಒಂದು ಆ್ಯಪ್ ಇದೆ ಅದು ಕೂಡ ಅದು ನಾನು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನೆ ನಿಮ್ಗೆ ಹೇಳ್ತೀನಿ ಯು ಡಿ ಇ ಎಮ್ ವೈ ಯು ಡಿ ಮಿ ಅಂತ ಒಂದು ಆನ್ಲೈನ್ ಕೋರ್ಸ್ ಆ್ಯಪ್ ಇದೆ ಇದರಲ್ಲಿ ಎಷ್ಟೋ ಸ್ಕಿಲ್ಸ್ನ ನೀವು ಕಲಿಯಬಹುದು ನಾನು ಇವಾಗ ಪ್ರೆಸೆಂಟ್ ಏನು ಕಲಿತಾ ಇದೀನಿ ಅಂದರೆ ಆನ್ಲೈನ್ ಎನ್ ಎಲ್ ಪಿ ಎನ್ ಎಲ್ ಪಿ ಅಂದರೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ತುಂಬ ಕಮ್ಮಿ ಅಂತ ಜಾಸ್ತಿನೂ ಇಲ್ಲ ಇದಕ್ಕೆ ಬೆಲೆ ಕೋರ್ಸ್ನ ಕಂಪ್ಲೀಟ್ ಮಾಡಿದಾಗ ನಿಮಗೆ ಸರ್ಟಿಫಿಕೇಶನ್ ಕೂಡ ಸಿಗತ್ತೆ ಅದರಿಂದ ಇದು ನಾನು ಯುಟಿಲೈಸ್ ಮಾಡ್ಕೊಂಡಾದ ಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ ದಸ್ ರಿಯಲಿ ವರ್ಕ್ಸ್ ನೀವು ಈ ಒಂದು ಆ್ಯಪ್ನ ಕೂಡ ಯೂಸ್ ಮಾಡ್ಕೋಬಹುದು ಎಷ್ಟೋ ಕೋರ್ಸಸ್ನ ನೀವು ಮನೇಲಿದ್ದೇ ಕಂಪ್ಲೀಟ್ ಮಾಡ್ಕೋಬಹುದು ಹಾಗೂ ನಿಮಗೆ ಸರ್ಟಿಫಿಕೇಟ್ ಸಿಗುವುದರಿಂದ ಇದು ನಿಮ್ಮ ಕೆಲಸಕ್ಕೂ ತುಂಬ ಉಪಯೋಗವಾಗುತ್ತೆ ನೀವು ಇಂಜಿನಿಯರಿಂಗ್ ಓದ್ತಾ ಇದ್ದೀರಾ ಅಥವಾ ನೀವು ಡಾಕ್ಟರ್ಸ್ ಅಥವಾ ನೀವು ಬೇರೆ ಬೇರೆ ಫೀಲ್ಡಲ್ಲಿದ್ದೀರಾ ಆ ಫೀಲ್ಡ್ಗೆ ಒಂದು ಕನೆಕ್ಷನ್ ಇಟ್ಕೊಂಡು ನೀವೇನಾದರೂ ಕೋರ್ಸಸ್ನ ಕಲಿಯಬಹುದು ನೀವು ಚೆಕ್ ಮಾಡಿ ಆ ಆ್ಯಪ್ನಲ್ಲಿ ನಿಮಗೆ ಎಷ್ಟೋ ಆನ್ ದ ಹೋಲ್ ಲೈಕ್ ವಿತ್ ತುಂಬ ತುಂಬ ಕೋರ್ಸಸ್ ಅವೈಲಬಲ್ ಇದೆ ಕೀಪ್ ಟ್ರ್ಯಾಕ್ ಏನಾದರೂ ನೀವು ಈಗ ಈ ಟೈಮ್ನಲ್ಲಿ ಕೆಟ್ಟ ಕೆಟ್ಟ ವಿಚಾರಕ್ಕೆ ನಿಮ್ಮ ಮನಸ್ಸನ್ನ ದೂಡೋದ್ರ ಬದಲು ಮನೇಲಿದ್ದು ನಾನು ಏನೇನು ಮಾಡಬಹುದು ಎಫೆಕ್ಟಿವ್ ಆಗಿ ಕಲಿಯಬಹುದು ಅನ್ನೋ ವಿಚಾರ ಇಟ್ಕೊಂಡು ನೀವು ಬೆಳೆಸಿದಾಗ ಐ ಥಿಂಕ್ ಯು ಬಿಕಮ್ ಅ ಬೆಟರ್ ಆ್ಯಂಡ್ ಅ ಬೆಸ್ಟ್ ಪರ್ಸನ್ ಬಿಕಾಸ್ ನಮ್ಮ ಸೊಸೈಟಿಗೆ ಇವಾಗ ಮುಂದೆ ಏನು ಬೇಕಾಗಿದೆ ಅಂತ ನಿಮಗೆ ಗೊತ್ತಿದೆ ನಮ್ಮ ಇಂಡಿಯಾಗೆ ಇವಾಗ ಜಸ್ಟ್ ಅಯ್ಯೋ ಹೀಗಾಯ್ತಲ್ಲ ಒಂದು ಹೋಪ್ಲೆಸ್ ಆಗಿ ಯೋಚನೆ ಮಾಡೋದಲ್ಲ ಆಯ್ತು ಈಗ ಆಗ್ತಾ ಇದೆ ನಾನು ಇದನ್ನ ಫೇಸ್ ಮಾಡ್ತೀನಿ ನಾನು ರೆಡಿ ಆಗ್ತೀನಿ ಮುಂದೆ ನೀವು ರೆಡಿ ಆಗ್ಬೇಕಾಗತ್ತೆ ನಾವೆಲ್ಲ ರೆಡಿ ಆಗ್ಬೇಕಾಗತ್ತೆ ಯಾವ ಯಾವ ಒಂದು ಸಂದರ್ಭನ ಫೇಸ್ ಮಾಡ್ತೀವೋ ನಮಗೆ ಗೊತ್ತಿಲ್ಲ ಬೇ ಬಂದಿರಲಿ ನಾನು ಅದನ್ನ ಧೈರ್ಯವಾಗಿ ನನ್ನ ಫ್ಯಾಮಿಲಿ ಜೊತೆ ಹಾಗೂ ನಾನು ಒಂದು ಸಪೋರ್ಟಿವ್ ಸಿಸ್ಟಮ್ ಆಗ್ತೀನಿ ನನ್ನ ಸೊಸೈಟಿಗೆ ಅನ್ನೋ ಮನಸ್ಥಿತಿ ಇಟ್ಕೊಂಡು ನೀವು ಬೆಳೆಯಬೇಕಾಗತ್ತೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಐ ಹೋಪ್ ದಿಸ್ ವಿಡಿಯೋ ಅವ್ರ ಆಡಿಯೋ ಹೆಲ್ಪ್ ಯೂ ಪಾಡ್ಕಾಸ್ಟ್ ನಿಮ್ಗೆ ಹೆಲ್ಪ್ ಆಗಿದೆ ಅಂದರೆ ಪ್ಲೀಸ್ ಇದನ್ನ ಬೇರೆಯವ್ರ ಜೊತೆ ಶೇರ್ ಮಾಡಿ ಬಿಕಾಸ್ ಸುಮ್ಮನೆ ಕೂತ್ಕೊಂಡು ಕಾಲ ಕಳೆದು ಯೋಚನೆ ಕೆಟ್ಟ ಕೆಟ್ಟದಾಗ ಮಾಡಿ ಕೆಟ್ಟ ಕೆಟ್ಟ ನ್ಯೂಸ್ ನೋಡೋದ್ರ ಬದಲು ಒಳ್ಳೆ ಕಡೆಗೆ ನಮ್ಮನ್ನ ಗಮ್ ನಮ್ಮ ಗಮನನ ಕೊಡೋಣ ನಮ್ಮ ಮೆಂಟಲ್ ಹೆಲ್ತ್ನ ಕಾಪಾಡೋಣ ಅನ್ನೋ ವಿಚಾರವಾಗಿ ನಾನು ಈ ಆಡಿಯೋ ಕ್ಲಿಪ್ನ ಮಾಡಿದ್ದೀನಿ ಐ ಹೋಪ್ ದಿಸ್ ಹೆಲ್ಪ್ಡ್ ಯು ನಾನು ಹೇಳಿರೋ ಹೋಮ್ವರ್ಕ್ನೆಲ್ಲ ನೀವು ಕಂಪ್ಲೀಟ್ ಮಾಡಿ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಲೈಫ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ನಿಮ್ಮ ಹೆಲ್ತ್ ಇವಾಗ ತುಂಬ ತುಂಬ ಮುಖ್ಯವಾಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ ಆದಷ್ಟು ಯುನೈಟೆಡಾಗಿ ವರ್ಕ್ ಮಾಡೋಣ ಎಲ್ಲ ಆ್ಯಂಡ್ ವಿ ಕ್ಯಾನ್ ಬಿಕಮ್ ಅ ಬೆಟರ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ಎವ್ರಿ ಒನ್ ಸಪೋರ್ಟ್ ಆ್ಯಂಡ್ ಲವ್ ಯು ಆಲ್ ಫಾರ್ ಎವ್ರಿಥಿಂಗ್ ನೀವೇನೇನು ಮಾಡ್ತಾ ಇದ್ದೀರಾ ಕೀಪ್ ಡೂಯಿಂಗ್ ಇಟ್ ಹೆಲ್ಪ್ ಮಾಡ್ತಾ ಇದ್ದೀರಾ ಪ್ಲೀಸ್ ಡೋಂಟ್ ಸ್ಟಾಪ್ ಡೂಯಿಂಗ್ ಇಟ್ ಅಂತಲೇ ಹೇಳ್ತೀನಿ ಓಕೆ ಟೇಕ್ ಕೇರ್